ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಮನೇಲಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ತುಂಬ ದಿನಗಳಾಯಿತು ಮನೇಲಿದ್ದು, ಸುಮ್ಮನೆ ಮನೇಲಿ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಅದು ಇದು ಸಿನಿಮಾಗಳನ್ನ ನೋಡ್ತಾ. ಸೊ ನಾನು ನಿಮ್ಗೆ ಇವತ್ತೊಂದು 4-5 ಸಿನಿಮಾಗಳ ಹೆಸರು ಹೇಳ್ತೀನಿ. ಆ ಒಂದು ಸಿನಿಮಾಗಳನ್ನ ನೋಡೋದಕ್ಕೆ ಪ್ರಯತ್ನ ಪಡಿ, ಯಾಕೆಂತಂದರೆ ಫ್ರೀ ಆಗಿರ್ತಿರಲ್ವ. ಸೊ ಸಿನಿಮಾಗಳು ನೋಡಿ, ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾಗಳು. ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಸಿನಿಮಾಗಳು ಯಾವುದು ಅಂತ ನೋಡೋಣ. ಐ ಥಿಂಕ್ ನೀವು ಯಾವ್ಯಾವ ಸಿನಿಮಾಗಳನ್ನ ನೋಡಿದ್ದೀರಾ ರೀಸೆಂಟಾಗಿ, ತುಂಬ ಚೆನ್ನಾಗಿರೋ ಸಿನಿಮಾಗಳು ಯಾವುದು ಅದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಕೂಡ ನೋಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಇವಾಗ ನಾನು ನಿಮಗೆ 4 ಸಿನಿಮಾಗಳನ್ನ ಸಜೆಸ್ಟ್ ಮಾಡ್ತೀನಿ. ಸೊ ಒಂದು ಸಿನಿಮಾ ಬಂದು ಒಂದು ಮೊಟ್ಟೆಯ ಕತೆ ಅಂತ. ಐ ಥಿಂಕ್ ಕೆಲವೊಂದಷ್ಟು ಸಿನಿಮಾಗಳು ನೋಡಿರ್ತೀರಾ ಅಂತ ಅಂದ್ಕೊಡ್ತೀನಿ, ಬಟ್ ನಾನು ನೋಡಿರಲಿಲ್ಲ. ಕೆಲವೊಂದು ನೋಡಿರೋದನ್ನ ಮತ್ತೊಮ್ಮೆ ನೋಡಿ ನಾನು ಸಿನಿಮಾಗಳನ್ನ ಹೇಳ್ತಾ ಇದ್ದೀನಿ. ಓಕೆನಾ? ಚೆನ್ನಾಗಿರೋ ಸಿನಿಮಾಗಳನ್ನ. ಒಂದು ಮೊಟ್ಟೆಯ ಕತೆ, ಈ ಒಂದು ಸಿನಿಮಾ ನಾನು ಆ್ಯಕ್ಚುಲಿ ನೋಡಿರಲಿಲ್ಲ. ಸೊ ಇವಾಗ ನಾನು ರೀಸೆಂಟಾಗಿ ನೋಡಿದೆ, ತುಂಬ ಚೆನ್ನಾಗಿದೆ. ಒಂದು ಮೊಟ್ಟೆಯ ಕತೆ, ಹುಡುಗಿ ಹುಡುಕದೇ ಕೆಲಸ. ಈ ಒಂದು ಸಿನಿಮಾದಲ್ಲಿ ತುಂಬ ಕಾಮಿಡಿಯಾಗಿದೆ, ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ. ಓಕೆನಾ? ನಿಮ್ಗೆ ಏನು ಸ್ವಲ್ಪ ಬೇಜಾರು ಹೋಗಬೇಕು ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಸಿನಿಮಾನ ನೋಡಿ, ಒಂದು ಮೊಟ್ಟೆಯ ಕತೆ. ಓಕೆನಾ? ಇದು ಒಂದು ಸಿನಿಮಾ. ಇನ್ನು ಎರಡನೇ ಸಿನಿಮಾ ಕಬೀರ್ ಸಿಂಗ್. ಈ ಸಿನಿಮಾ ನಾನು ಆಲ್ರೆಡಿ ನೋಡಿದ್ದೀನಿ, ಬಟ್ ಇವಾಗಲೂ ಕೂಡ ತುಂಬ ಸಲ ನೋಡ್ತಾ ಇರ್ತೀನಿ ಕಬೀರ್ ಸಿಂಗ್ನ. ಯಾಕೆಂತಂದರೆ ಅದು ಒಂಥರ ನಮ್ಮ ಕ್ಯಾರೆಕ್ಟರ್ಗೆ ಒಂದು ಸ್ವಲ್ಪ ಮ್ಯಾಚ್ ಆಗುತ್ತೆ. ಅದಕ್ಕೆ ಅದಕ್ಕೋಸ್ಕರ ನನಗೆ ಕಬೀರ್ ಸಿಂಗ್ ಕಂಡ್ರೆ ತುಂಬ ಇಷ್ಟ. ಸೊ ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಹೀರೋ ಮತ್ತು ಹೀರೋಯಿನ್. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಒಂದು ಸಿನಿಮಾ. ಒಂದು ಒಳ್ಳೆ ಲವ್ ಸ್ಟೋರಿ, ಸಗದಾಗಿರುತ್ತೆ, ಲವ್ವರ್ಸ್ಗಳಿಗೆ ತುಂಬ ಇಷ್ಟ ಆಗುತ್ತೆ. ಓಕೆನಾ? ಸೊ ಮಿಸ್ ಮಾಡಬೇಡಿ, ಒಂದೊಂದು ಸೀನ್ಗಳು ಕೂಡ ಗೂಸ್ ಪಂಪ್ಸ್. ಓಕೆನಾ? ಸಕ್ಕದಾಗಿರುತ್ತೆ, ನೋಡಿ, ಮಿಸ್ ಮಾಡಬೇಡಿ ಕಬೀರ್ ಸಿಂಗ್ನ. ಇದು ಎರಡನೇ ಸಿನಿಮಾ ನಾನು ನಿಮಗೆ ಸಜೆಸ್ಟ್ ಮಾಡುವಂಥದ್ದು. ಇನ್ನು ಮೂರನೇ ಸಿನಿಮಾ ಪಡ್ಡೆ ಹುಲಿ ಅಂತ. ಐ ಥಿಂಕ್ ಈ ಒಂದು ಸಿನಿಮಾ ನಾನು ಅಷ್ಟೊಂದು ಸಾಂಗ್ಗಳು ಕೇಳಿದ್ದೆ, ತುಂಬ ಇಷ್ಟ ಆಗಿತ್ತು. ಈ ಒಂದು ಸಿನಿಮಾ ಇವಾಗ ರೀಸೆಂಟಾಗಿ ನೋಡಿದೆ, ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಸಿಂಗರ್ಸ್ಗಳಿಗೆ ತುಂಬ ಇನ್ಸ್ಪೈರಿಂಗ್ ಆಗಿದೆ ಈ ಒಂದು ಸಿನಿಮಾ. ಓಕೆನಾ? ಯಾರೆಲ್ಲ ಸಿಂಗರ್ಸ್ಗಳಿದ್ದೀರಾ, ಈ ಸಿನಿಮಾ ಮಿಸ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಲವ್ ಸ್ಟೋರಿ ಇದೆ, ಅದ್ರ ಮೇಲೆ ಒಂದು ಜೀವನದಲ್ಲಿ ಗೆಲ್ಲುವಂಥ ಒಂದು ಯೋಚನೆ ಮಾಡ್ತಾನೆ. ಸೊ ಅದೊಂದು ಸ್ಟೋರಿ ಇದು ಈ ಒಂದು ಸಿನಿಮಾದಲ್ಲಿ. ಇದು ಮೂರನೇ ಸಿನಿಮಾ ನಾನು ನಿಮಗೆ ಸಜೆಸ್ಟ್ ಮಾಡುವಂಥದ್ದು. ಇನ್ನು 4ನೇ ಸಿನಿಮಾ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಓಕೆನಾ? ಒಂದು ಮೊಟ್ಟೆ ಕತೆ, ಹೀರೋನೇ ಈ ಒಂದು ಸಿನಿಮಾದಲ್ಲೂ ಕೂಡ ಮಾಡಿರೋದು. ಈ ಒಂದು ಸಿನಿಮಾ ಅಂತೂ ಫುಲ್ಲು ಕಾಮಿಡಿ. ಓಕೆನಾ? ನನಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ ಒಬ್ಬರು ಕಾಮಿಡಿ ಆ್ಯಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಅವರೇ ಸ್ಟೋರಿ ಬರೆದಿರೋದು ಅಂತ ಅಂದ್ಕೊಳ್ತೀನಿ. ತುಂಬ ಸಖತ್ತಾಗಿದೆ, ಒಂದೊಂದು ಸೀನು ಕೂಡ ನಕ್ಕಿ ನಕ್ಕಿ ಸುಸ್ತಾಗ್ಬಿಡುತ್ತೆ, ಕೊನೆ ತನಕೂ ಬೇಜಾರಾಗಲ್ಲ ಎಲ್ಲೂ ಕೂಡ. ಸೊ ಅಷ್ಟು ಚೆನ್ನಾಗಿದೆ ಈ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಸೊ ಇಷ್ಟು ಸಿನಿಮಾಗಳು ಒಂದು 4 ಸಿನಿಮಾ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ. ಈ 4 ಸಿನಿಮಾನು ಕೂಡ ಯಾರೆಲ್ಲ ನೋಡಿಲ್ಲ, ನೋಡಿ ಒಂದ್ಸಲ. ಐ ಥಿಂಕ್ ಒಂದು ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿ, ಇಲ್ಲ ಗೂಗಲ್ ಪ್ರೈಮ್ ಅಥವಾ ಪ್ರೈಮ್ ವಿಡಿಯೋ ಪ್ರೈಮಲ್ಲಿ ನೋಡಿ, ಸರ್ಚ್ ಮಾಡಿ ನೋಡಿ. ತುಂಬ ಚೆನ್ನಾಗಿದೆ ಸಿನಿಮಾಗಳು, ಸಿಕ್ಕಿದ್ರೆ ಮಿಸ್ ಮಾಡ್ಕೋಬೇಡಿ. ನನಗೆ ತುಂಬ ಇಷ್ಟ ಆಯಿತು. ಸದ್ಯಕ್ಕೆ ಈ ಒಂದು ಸಿನಿಮಾಗಳನ್ನ ನೋಡಿದ್ದೀನಿ, ಮುಂದೆ ಇನ್ನೊಂದಷ್ಟು ಸಿನಿಮಾಗಳನ್ನ ನೋಡ್ತಾ ಇರ್ತೀನಿ ಟೈಮ್ ಪಾಸ್ ಮಾಡೋದಕ್ಕೆ. ಸೊ ನೀವು ಯಾವುದಾದ್ರು ಚೆನ್ನಾಗಿರೋದಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಪ್ಪ. ಓಕೆನಾ? ನೀವೇನಾದ್ರು ನೋಡಿರಿ ಸಿನಿಮಾಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಕಾಯ್ತಾ ಇರ್ತೀನಿ. ಇದಿಷ್ಟು ಇವತ್ತಿನ ಒಂದು ವೀಡಿಯೋ, ಮತ್ತೆ ಸಿಗ್ತೀನಿ ಎಲ್ರಿಗೂ. ಬಾಯ್.